ಭಾರತ ಮೂಲದ ಅಮೆರಿಕನ್ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಹೆಸರನ್ನ ಇಡಲಾಗಿದ್ದಂಥ NG-14 ಸಿಗ್ನಸ್ ಎಂಬ ಗಗನ ನೌಕೆಯನ್ನ ನಾಸಾ ಯಶಸ್ವಿಯಾಗಿ ಉಡಾವಣೆಯನ್ನ ಮಾಡಿದೆ. ನಾಸಾದ ವಾಲೋಪ್ಸ್ ಫ್ಲೈಟ್ ಫೆಸಿಲಿಟಿಯಿಂದ ಉಡಾವಣೆಯಾದ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅವರ ಹೆಸರಿನ ಅಮೆರಿಕದ ನಾರ್ಥ್ರೋಪ್ ಗ್ರಮನ್ನ ಸಿಗ್ನಸ್ ಬಾಹ್ಯಾಕಾಶ ನೌಕೆ ಇದು. ಈ ಗಗನ ನೌಕೆಯ ಮೂಲಕ ಸರಕು ಮತ್ತು ಸರಬರಾಜುಗಳನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸಾಗಿಸಲಾಗಿದೆ. ವರ್ಜೀನಿಯಾದ ನಾಸಾಕ್ಕೆ ಸೇರಿದ ವಾಲಪ್ಸ್ ಫ್ಲೈಟ್ ಫೆಸಿಲಿಟಿಯಿಂದ ಉಡಾವಣೆಗೊಂಡಂತಹ ಈ ಗಗನ ನೌಕೆ 2 ದಿನಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪುತ್ತೆ ಅಂತ ಹೇಳಲಾಗುತ್ತೆ. ಮೂಲಗಳ ಪ್ರಕಾರ ಈ ನೌಕೆ ಬಾಹ್ಯಾಕಾಶ ಅನ್ವೇಷಣೆ ಸಂಶೋಧನೆಗೆ ಅಗತ್ಯವಿರುವಂತ ಒಟ್ಟು 3,629 ಕೆಜಿ ತೂಕದ ಸಾಮಗ್ರಿಗಳನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೊತ್ತೊಯ್ಯುತ್ತೆ. ಇನ್ನು ಕಲ್ಪನಾ ಚಾವ್ಲಾ ನಾಸಾ ಉಡಾವಣೆ ಮಾಡಿದಂತಹ ಕೊಲಂಬಿಯಾ ಗಗನ ನೌಕೆಯ ತಜ್ಞರ ತಂಡದ ಸದಸ್ಯ ಆಗಿದ್ರು. 2003ರಲ್ಲಿ ಈ ಗಗನ ನೌಕೆ ಭೂಮಿಗೆ ಮರಳುವಾಗ ಅಪಘಾತವಾಗಿತ್ತು. ಈ ಘೋರ ದುರಂತದಲ್ಲಿ ಚಾವ್ಲಾ ಸೇರಿದಂತೆ ಇತರೆ 7 ಗಗನಯಾತ್ರಿಗಳು ಸಾವನ್ನಪ್ಪಿದ್ರು.